ಸರ್ ಇಲ್ಲಿ ಚಂದ್ರು ಸ್ಪೆಷಲ್ ಮಧುರ ವಡೆ ಅಂತ ಇಟ್ಕೊಂಡು ಸ್ಪೆಷಲ್ ಇಲ್ಲ ಅಂದ್ರೆ ಸರ್ ನಮ್ದು ಎಲ್ಲ ವಡೆನು ಸ್ಪೆಷಲ್ ವಡೆನೆ ನಾವು ಮಧುರ ಸ್ಟೈಲಲ್ಲಿ ಮಾಡ್ತಿರ್ತೀವಿ ಅಂದ್ರೆ ರವೆ ಜಾಸ್ತಿ ಇರ್ತದೆ ಇದರಲ್ಲಿ ಇದಕ್ಕೆ ರವೆ ಜಾಸ್ತಿ ಈ ಮಧುರ ವಡೆಗೆ ಮಿಕ್ಸಿಂಗ್ ಏ ಮೇನ್ ಏನಕ್ಕೆ ಅಂದ್ರೆ ಇದಕ್ಕೆ ನಾವು ನೀರು ಹಾಕಲ್ಲ ಉಪ್ಪು ಎಣ್ಣೆ ಮತ್ತೆ ಈರುಳ್ಳಿ ಇಲ್ಲಿ ಬಿಡುವಂತ ನೀರು ಈ ಮೂರಿಂದನೇ ಇದು ಮಿಕ್ಸ್ ಆಗಬೇಕು ಒಂದು ಬಿಸಿನೆಸ್ ಅಂತಂದ ಮೇಲೆ ಲಾಭ ನೋಡ್ತಾರೆ ನಾವು ಲಾಭ ಜೊತೆಗೆ ಕ್ವಾಲಿಟಿ ಕ್ವಾಂಟಿಟಿ ಎರಡು ನಾವು ನೋಡ್ತೀವಿ ಯಾಕಂತಂದ್ರೆ ನಮ್ಮ ಮಧುರಡೆ ಬೆಳಿಬೇಕು ಜನಗಳಿಗೆ ರೀಚ್ ಆಗಬೇಕು ಅಂತ ಅಷ್ಟೇನೆ ಮನೆಯಲ್ಲಿ ಕೆಲವರು ಹೆಲ್ತ್ ಇಶ್ಯೂ ಅಂತ ಹೇಳ್ತಾರಲ್ವ ನಮಗೆ ಮೈದಾ ಹಿಟ್ಟು ಆಗಬರಲ್ಲ ಅಂತಲ್ಲ ಗೋಧಿ ಹಿಟ್ಟು ಯೂಸ್ ಮಾಡಬಹುದು ಕಲರ್ ಏನು ಚೇಂಜ್ ಆಗಲ್ಲ ಟೇಸ್ಟ್ ಏನು ಚೇಂಜ್ ಆಗಲ್ಲ ಸರ್ ನೋಡಿ ಈಗ ನಾವು ಇದು ನಮ್ಮ ವಡೆ 90ರಿಂದ 95 ಗ್ರಾಂ ಬರ್ತವೆ ಒಂದು ವಡೆ ನೋಡಿ ಇತ್ತ ಸಣ್ಣದಾಗಿ ಮಾಡ್ಕೊಂಡ್ರೆ ಇದು ಊಟಕ್ಕೆ ಫಂಕ್ಷನ್ಗಳಿಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಫಸ್ಟ್ ಈ ಕೈ ಹಿಂಗಿಡಿ ಮೇಲ್ಗಡೆ ಕೈ ಹಿಡ್ಕೊಂಡು ಪ್ರೆಸ್ ಮಾಡಿ ಇದು ರೌಂಡ್ ಶೇಪ್ ಬಂದಿರ್ತದೆ ನೆಕ್ಸ್ಟ್ ಮೆತ್ತಗೆ ಒಂದು ಎರಡು ಮೂರು ಸರಿ ಹೊಡಿರಿ ಅಷ್ಟೇ ಸರ್ ನಮ್ಮ ವಡೆ ಏನಂತಂದ್ರೆ ಈರುಳ್ಳಿ ಎಣ್ಣೆಲಿ ಬೆಂದ ತಕ್ಷಣವೇ ಆಲ್ಮೋಸ್ಟ್ ಒಂದು 100-200 ಮೀಟರ್ ಗಂಟ ಸ್ಮೆಲ್ ಸ್ಪ್ರೆಡ್ ಆಗುತ್ತೆ ವಡೆ ಆಗಲಿ ಏನೇ ಆಗಲಿ ಕರಿದ ತಿಂಡಿಗಳು ಎಣ್ಣೆ ಜಾಸ್ತಿ ಇದ್ದು ಕ್ಲೀನಾಗಿ ಫ್ರೈ ಆದ್ರೆ ಮಾತ್ರ ಟೇಸ್ಟ್ ಬರೋದು ನೋಡಿ ಸರ್ ಗೋಡಂಬಿ ಬಾದಾಮಿ ಎಲ್ಲ ಇಲ್ಲೇ ಸಿಗ್ತದೆ ಮೇಲ್ಗಡೆನೆ ಒಳಗೆ ಜಸ್ಟ್ 7-8 ಗಂಟೆ 10 ಗಂಟೆ ಸಿಗುತ್ತೆ ಗೋಡಂಬಿ ಬಾದಾಮಿ ಇದೆಲ್ಲ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮದ್ದೂರು ವಡೆ ನಾವು ಬೆಂಗಳೂರಲ್ಲಿ ಇಷ್ಟೊಂದು ರುಚಿಯಾಗಿರೋ ಮದ್ದೂರು ವಡೆ ತಿನ್ನಬೇಕು ಅಂದರೆ ಚಂದ್ರು ಮದ್ದೂರು ವಡೆಗೆ ಬರಬೇಕು ಕೆಂಗೇರಿಗೆ ಒರಿಜಿನಲ್ ಮದ್ದೂರು ವಡೆ ಮದ್ದೂರಲ್ಲಿ ತಿಂದಿದ್ದೀವಿ ಅದೇ ಥರ ಸೇಮ್ ಇದೆ ಭಾಳ ಚೆನ್ನಾಗಿದೆ ಸರ್ ನಟ್ಸ್ ಅಂದರೆ ಬಾದಾಮಿ ಗೋಡಂಬಿ ಮಿಕ್ಸ್ ಇದೆಯಲ್ಲ 22 ರುಪೀಸ್ದು ಅದು ತುಂಬ ಚೆನ್ನಾಗಿದೆ ಸರ್ ನಮ್ಮ ಹೆಸರು ಚಂದ್ರು ಅಂತ ನಮ್ಮ ಚಂದ್ರು ಸ್ಪೆಷಲ್ ಮದ್ದೂರು ವಡೆ ಓನರ್ ನಾವೇನೆ ನಮ್ಮ ಹೆಸರಲ್ಲೇ ವಡೆ ಮಾಡ್ತಾ ಇರೋದು ನಮ್ಮದು ಇದು ಕೆಂಗೇರಿ ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟಲ್ಲಿ ಇದೆ ಮತ್ತೆ ಫ್ರಂಟ್ ಗೇಟಲ್ಲಿ ಒಂದಿದೆ ಸರ್ ಇಲ್ಲಿ ಹೋಟಲ್ ಓಪನ್ ಮಾಡಿ 1 ವರ್ಷ ಆಯ್ತು ಇದಕ್ಕೆ ಮುಂಚೆ ಇನ್ನೊಂದು ಹೋಟಲ್ ಇದೆ ಯೂನಿಟ್ 1 ಅಂತ ಹೇಳಿದ್ನ ಅದು ಓಪನ್ ಮಾಡಿ 1.5 ವರ್ಷ ಆಯ್ತು ಸರ್ ಸರ್ ಇಲ್ಲಿ ಚಂದ್ರು ಸ್ಪೆಷಲ್ ಮಧುರ ವಡೆ ಅಂತ ಇಟ್ಕೊಂಡು ಸ್ಪೆಷಲ್ ಇಲ್ಲ ಅಂದ್ರೆ ಸರ್ ನಮ್ದು ಎಲ್ಲ ವಡೆನೂ ಸ್ಪೆಷಲ್ ವಡೆನೆ ನಾರ್ಮಲ್ ವಡೆಗೂ ಎಳ್ಳು ಹಾಕಿ ಸ್ಪೆಷಲ್ ವಡೆಗೆ ಮಾಡ್ಕೊಡ್ತೀವಿ ಗೋಡಂಬಿ ಸ್ಪೆಷಲ್ ಬಾದಾಮಿ ಸ್ಪೆಷಲ್ ಗೋಡಂಬಿ ಬಾದಾಮಿ ಮಿಕ್ಸ್ ಸ್ಪೆಷಲ್ ಮತ್ತೆ ಮಧುರ್ ಓಲ್ಡ್ ಸ್ಟೈಲ್ ಮಧುರ ವಡೆ ಇದೆ ಮತ್ತೆ ವಾಲ್ನಟ್ಟು ಪಿಸ್ತಾ ಗೋಡಂಬಿ ಬಾದಾಮಿ ಇದು ಸ್ಪೆಷಲ್ ಮಧುರ ವಡೆ ಇದೆ ಅದು 50 ರೂಪಾಯಿ ನಮ್ಮಲ್ಲೆಲ್ಲ ಸ್ಪೆಷಲ್ ವೆರೈಟೀಸ್ ಸರ್ ನಾನು 2003 ನಾನು ಟ್ರೈನಿಗೆ ಕೆಲಸಕ್ಕೆ ಬರಬೇಕಾಯಿತು ಆವಾಗ ಕೆಲಸ ಏನು ಮಾಡ್ತಿದ್ದೆ ಅಂದರೆ ಮಧು ಡಿಫೆನ್ಸಲ್ಲಿ ಕೆಲಸ ಮಾಡ್ತಾ ಇದ್ದೆ ಆವಾಗ ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡೋದನ್ನ ನೋಡಿ ಕಲ್ತಿದ್ದೆ ಅಷ್ಟೇ ಸರ್ ಆವಾಗ ಇದೊಂದು ಬಿಸ್ನೆಸ್ ಎಲ್ಲ ಮಾಡ್ಕೊಂಡು ಹೋಗೋದಲ್ಲ ಅಂತ ಮಾಡ್ಕೊಂಡು ಹೋಗಿದ್ದೆ ಅಷ್ಟೇ ಸರ್ ಸರ್ ಕಸ್ಟಮರ್ ಅಂತಂದರೆ ನಮ್ಮದು ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ವಡೆ ತುಂಬ ಫೇಮಸ್ ಆಗಿರೋದ್ರಿಂದ ನಮ್ಮ ವಡೆ ತುಂಬ ಅಂದರೆ ಇಲ್ಲಿಂದ 30-40 ಕಿಲೋಮೀಟರಿಂದ ಪೋರ್ಟರ್ ಆರ್ಡರ್ ಮಾಡ್ತಾರೆ ಸ್ವಿಗ್ಗಿ ಇದೆ ಝೊಮೊಟೊ ಇದೆ ಎಲ್ಲ ಕಸ್ಟಮರ್ಗೆ ಬಂದು ತಗೊಳ್ತಾರೆ ಸರ್ ಬಟ್ ನಮ್ಮ ವಡೆ USಗೆ ಮತ್ತು ಅಬ್ರಾಡ್ಗೆಲ್ಲ ಹೋಗುತ್ತೆ ಸರ್ ಇಲ್ಲಿ ಅವ್ರ ಪೇರೆಂಟ್ಗಳಿಗೆ ಇಲ್ಲಿಂದ ತಗೊಂಡು ಹೋಗ್ತಾರೆ ಸರ್ ಸರ್ ಈಗ ನಮ್ಮಲ್ಲಿ ಯಾವಾಗಲೂ ಡಿಮ್ಯಾಂಡ್ ಇರೋದು ಅಂತಂದರೆ ಮಿಕ್ಸ್ ಸ್ಪೆಷಲ್ ಅಂದರೆ ಗೋಡಂಬಿ ಬಾದಾಮಿ ಗಸಗಸೆ ಎಳ್ಳು ಜೀರಿಗೆ ಹಸಿರುಮೆಣಸಿನಕಾಯಿ ಕರಿಬೇವು ಸೊಪ್ಪು ಇವೆಲ್ಲ ಹಾಕಿ ಮಾಡೋವಂಥದ್ದು ಮಿಕ್ಸ್ ಸ್ಪೆಷಲ್ ಗೋಡಂಬಿ ಬಾದಾಮಿ ಮಿಕ್ಸ್ ಸ್ಪೆಷಲ್ ಈಗ ಮಾಡ್ತಾ ಇದ್ದೀನಿ ಇದೇನು ಅಂತಂದರೆ ಮಲ್ಲು ಮಾಡ್ಕೋಬೋದು ನಿಮಗೇನೋ ಇದು ನೋಡಿ ಇಷ್ಟ ಆಯಿತು ಅಂದರೆ ಬಂದು ಇಲ್ಲೂ ಟೇಸ್ಟ್ ಮಾಡ್ಬೋದು ಮಧುರ ವಡೆ ಈರುಳ್ಳಿ ಕಟ್ ಮಾಡೋದು ಒಂದು ಸ್ಟೈಲ್ ಇದೆ ಸರ್ ಈ ಥರ ಕಡ್ ಕಡಿ ಥರ ಬರಬೇಕು ಈ ಥರ ಬಂದರೆ ಈರುಳ್ಳಿ ರಸನೂ ಚೆನ್ನಾಗಿ ಬಿಡುತ್ತೆ ಮತ್ತು ವಡೆ ಒಂದಕ್ಕೊಂದು ಮಿಕ್ಸ್ ಆಗಿ ಚೆನ್ನಾಗೂ ಬರುತ್ತೆ ಪೀಸಸ್ ಆಗೋಲ್ಲ 3 ಕೆಜಿ ಈರುಳ್ಳಿ ಇದೆ ನಾರ್ಮಲಾಗಿ ವೀಡಿಯೋಗೆ ಅಂತ ಮಾಡ್ತಾರೆ ನಾವು ಜಾಸ್ತಿ ಮಾಡ್ತೀವಿ ಇದು ಕರಿಬೇವು ಸೊಪ್ಪು ಒಂದು ಇಡೀ ಹಾಕಳಿ ಸಾಕು ಒಂದು ಇಡೀ ಎಣ್ಣೆಗೆ ಹಾಕಿರೋ ಈರುಳ್ಳಿ ಚೆನ್ನಾಗಿ ಬರ್ತದೆ ಅದನ್ನೇ ಹಾಕಳಿ ಇದು ಗೋಡಂಬಿ ಸರ್ ಇದೊಂದು 1/2 ಕೆಜಿಲಿ ಒಂದು ಇನ್ನೂ 105 ಗ್ರಾಂ ಹಾಕಿದ್ದೀನಿ ಇದು ಬಾದಾಮಿ ಒಂದು ಬಾದಾಮಿನ 3 ಪೀಸ್ ಮಾಡಿ ಉಂಡುಂಡೆ ಹಾಕ್ಬಿಟ್ರೆ ಒಡೆಯಲ್ಲಿ ಕಚ್ಕೊಳ್ಳೋದು ಬಿದ್ದೋಗ್ಬಿಡ್ತದೆ ಇದೊಂದು 105 ಗ್ರಾಂ ಹಾಕಿದ್ದೀನಿ ಒಂದು ಬಿಸ್ನೆಸ್ ಅಂತಂದ ಮೇಲೆ ಲಾಭ ನೋಡ್ತಾರೆ ನಾವು ಲಾಭ ಜೊತೆಗೆ ಕ್ವಾಲಿಟಿ ಕ್ವಾಂಟಿಟಿ ಎರಡು ನಾವು ನೋಡ್ತೀವಿ ಯಾಕಂತಂದರೆ ನಮ್ಮ ಮಧುರಡೆ ಬೆಳಿಬೇಕು ಜನಗಳಿಗೆ ರೀಚ್ ಆಗಬೇಕು ಅಂತ ಅಷ್ಟೇ ಬರೀ ನಾರ್ಮಲ್ ವಡೆನ ಮಾಡಿ ನಾವು ಕಮ್ಮಿ ರೇಟಲ್ಲಿ ಮಾಡಿಬಿಟ್ಟು ಜಾಸ್ತಿ ಮಾಡ್ಬೋದು ಬಟ್ ಏನಂತಂದರೆ ನಾವು ಸ್ಪೆಷಲ್ ವಡೆ ಈಗ ನೋಡಿ 22 ರೂಪಾಯಿ ಕೊಡ್ತೀವಿ ಇದು ನೀವು ಹೇಳಿದ್ರಲ್ಲ ಇದು ರೇಟ್ ಜಾಸ್ತಿ ಆಗಲ್ವಾ ಡ್ರೈ ಫ್ರೂಟ್ ಇಷ್ಟೊಂದು ಆಗ್ತಾ ಇದ್ದೀರಾ ಅಂತ ಸರ್ ನಾನು ಹೇಳ್ತಾ ಇರೋದು ಎಲ್ಲರಿಗೂ ರೀಚ್ ಆಗಬೇಕು ಸರ್ ನಮ್ಮ ಮಧುರಡೆ ನಮ್ಮ ರಾಜ್ಯಕ್ಕಾಗಲಿ ಹೊರರಾಜ್ಯಕ್ಕಾಗಲಿ ವಿದೇಶಕ್ಕಾಗಲಿ ಎಲ್ಲರಿಗೂ ರೀಚ್ ಆಗಬೇಕು ಎಲ್ಲರಿಗೂ ನಮ್ಮ ಮಧುರಡೆ ಟೇಸ್ಟ್ ಗೊತ್ತಾಗಬೇಕು ಇದು ನೋಡಿ ಹೆಸರು ಮೆಣಸಿಗೆ ಖಾರ ಇರ್ತದೆ ನೋಡಿ ಸ್ವಲ್ಪ ಆಗ್ತದೆ ಹೆಸರು ಮೆಣಸಿಗೂ ಹಾಕಳಿ ಒಂದು 5-6 ಹಾಕಳಿ ಹೆಸರು ಮೆಣಸು ನಮ್ಮ ಮೊಡೆಲ್ ಯಥೇಚ್ಛವಾಗಿ ಎಳ್ಳಿರ್ತದೆ ಇದು ತುಂಬ ವಿಟಮಿನ್ಸ್ ಎಲ್ಲ ಇದೆ ಇದು 105 ಗ್ರಾಂ ಹಾಕಳಿ 100 ಗ್ರಾಮ್ ರವೆ ಹಾಕೊಂಡಿದ್ದೀನಿ ಉಪ್ಪು ಸರ್ ಜೀರಿಗೆ ಹಾಕೊಂಡಿದ್ದೆ 25-30 ಗ್ರಾಮ್ ಹಾಕಳಿ ಒಂದು ಕೈ ಟೆಸ್ಟ್ ಒಂದು 1/2 ಮುಷ್ಟಿ ಅಷ್ಟು ಕಳಿಸ್ ಸಾಕಷ್ಟು ಈಗ ನಾವು ಬೇಬಿ ಗೋಡಂಬಿ ಹಾಕಿದ್ದೀವಿ ಆರ್ಡಿ 105 ಗ್ರಾಮು ಅದ್ರ ಜೊತೆಗೆ ಒಂಚೂರು ಬೇಬಿ ಗೋಡಂಬಿನೂ ಹಾಕ್ತೀವಿ ಯಾಕಂದ್ರೆ ಒಳ್ಳೆ ರಿಚ್ನೆಸ್ ಆಗಿ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಬಿಸಿಯಾಗಿರೋ ಎಣ್ಣೆ ಸರ್ ಇದು ಮಿಕ್ಸಿಂಗ್ ಹಾಕಬೇಕು ಸರ್ ಇದನ್ನು 200 ಗ್ರಾಮ್ ಹಾಕಬೇಕು ಸರ್ 200 ಗ್ರಾಮ್ ಹಾಕಳಿ ಸರ್ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ ಯಾಕಂದರೆ ಕೆಮಿಕಲ್ಸ್ ಮತ್ತು ವಿಟಮಿನ್ಸ್ ಎಲ್ಲ ಇದೆ ಅದರಲ್ಲಿ ಅದಕ್ಕೋಸ್ಕರ ಸರ್ ನೀರು ಹಾಕ್ಬಾರ್ದು ಸರ್ ನೀರು ಹಾಕಿದ್ರೆ ಗಟ್ಟಿ ಬಂದುಬಿಡ್ತದೆ ಈರುಳ್ಳಿಯಲ್ಲಿ ಬಿಟ್ಕೋಂಥ ನೀರು ಮತ್ತು ಉಪ್ಪು ಎಣ್ಣೆಯಿಂದನೇ ನೀರು ಬಿಟ್ಕೊಳ್ಳುತ್ತೆ
ಗಟ್ಟಿ ಬರಬಾರದು ವಡೆ ಸಾಫ್ಟ್ ಆಗಿರಬೇಕು ಸರ್ ಈಗ ಮೈದಾ ಸರ್ 2 ರಿಂದ 2 1/2 ಕೆಜಿ ಇರುತ್ತದೆ ಇದು ನಮ್ಮದು ಯಾವುದೇ ಒಂದು ಅಳತೆ ಅಂತಂದ್ರೆ ನಾವು ಡೈಲಿ ಮಾಡ್ತಿರೋದಿಂದಾಗಿ ನಮಗೆ ಕಣ್ಣ ಅಳತೆ ಕೈ ಅಳತೆನೇ ಇದೆ ಸರ್ ಅದೇ ನಾವು ಮದ್ದೂರಡಿ ಕೆಲಸ ಮಾಡ್ತಿದೆ ಅಂತ ಹೇಳಿದನಲ್ಲ ಅಲ್ಲಿ ಗೋಡಂಬಿ ಯೂಸ್ ಮಾಡೋರು ಗೋಡಂಬಿ ಒಂದೇ ಮಾಡ್ಕೊಂಡು ಹೋದ್ರೆ ಜನಗಳಿಗೆ ರೀಚ್ ಆಗಲ್ಲ ಡ್ರೈ ಫ್ರೂಟ್ ಈಗ ಡ್ರೈ ಫ್ರೂಟ್ ಅಲ್ಲಿ ಗೋಡಂಬಿ ಬಾದಾಮಿ ಗಸಗಸೆ ಎಲ್ಲ ಹಾಕಿದ್ರೆ ಈಗ ನೀವು ನಾರ್ಮಲ್ ಓಡೆ ತಿಂದಿರ್ತಿರಲ್ವಾ ಈ ಓಡೆ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಬಟ್ ಜನಗಳಿಗೆ ಅಷ್ಟೇನೆ ನೀವು ರೆಗ್ಯುಲರ್ ಓಡೆ ತಿನ್ನೋದಕ್ಕಿಂತ ಈ ಓಡೆಲಿ ಏನು ಟೇಸ್ಟ್ ಇದೆ ಅಂದ್ರೆ ಒಂದ್ಸಲ ಬಂದು ವಿಸಿಟ್ ಮಾಡಿ ತಿನ್ನ ನೋಡಿ ಸರ್ ಸರ್ ನಾನು ಬೆಂಗಳೂರಿಗೆ ಬಂದ ಕಾರಣ ನಾನು ಮೊಡೆಗೆ ಅಂತಾನೆ ಬಂದಿಲ್ಲ ನಾವು 2008 ಅಂಡ್ 9 ಅಲ್ಲಿ ನಮಗೆ ಮದ್ದೂರು ಕ್ಯಾಟರಿಂಗ್ ಸಿಕ್ತು ರೈಲ್ವೇ ಕ್ಯಾಟರಿಂಗ್ ಸಿಕ್ತು ಟ್ರೈನ್ದು ಆಗ ನಾವು ಕೆಂಗೇರಿ ಬರಬೇಕಾಯಿತು ಕ್ಯಾಟರಿಂಗ್ ಗೋಸ್ಕರ ನಾವು ನಾವೇ ಓಡೆ ಪ್ರೊಡಕ್ಷನ್ ಮಾಡ್ತಿದ್ದೆ ಟ್ರೈನಿಂಗ್ ಸಪ್ಲೈ ಮಾಡ್ತಿದ್ದೆ ಆಮೇಲೆ ಅಂದ್ರೆ ಒಂದು 3 ಇಯರ್ಸ್ ಮಾಡ್ದೋ ಆಮೇಲೆ ನಾವೇ ಕ್ಯಾಟರಿಂಗ್ ಕ್ಲೋಸ್ ಆದ್ಮೇಲೆ ಟೆಂಡರ್ ಕ್ಲೋಸ್ ಆದ್ಮೇಲೆ ನಾವೇ ಸೆಪರೇಟ್ ಆಗಿ ಸಣ್ಣದಾಗಿ ಅಂಗಡಿ ಮಾಡ್ಕೊಂಡು ಆಗ ಕ್ಲೋಸ್ ಆಗಿ ಲಾಕ್ ಡೌನ್ ಟೈಮಲ್ಲಿ ಮತ್ತೆ ಮನೆಯಲ್ಲಿ ಮಾಡ್ಕೊಂಡು ಈಗ ದೊಡ್ಡದಾಗಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಿದ್ದೀವಿ ಇದು 90 ಗ್ರಾಮ್ಸ್ ಎಬೋ ಬರ್ತದೆ ಸರ್ 90 95 96 ಒಟ್ಟಿಗೆ 90 ಗ್ರಾಮ್ ಎಬೋ ಬರ್ತದೆ ಸರ್ ಅದೇ ಸರ್ ನಮ್ಮ ದೊಡ್ಡ ಬಾಣಲಿ ದೊಡ್ಡ 15 ಲೀಟರ್ ಎಣ್ಣೆ 20 ಲೀಟರ್ ಎಣ್ಣೆ ಇರುತ್ತೆ ದೊಡ್ಡ ಬಾಣಲಿ ಅಲ್ವಾ ನಿಧಾನಕ್ಕೆ ಬೇಯಿಸ್ತಲ್ಲ ಬೇಯುತ್ತೆ ಸರ್ ಮನೆಯಲ್ಲಾದರೆ ಇದರ ಚಿಕ್ಕದ ಮಾಡ್ಕೊಳ್ಳಿ 1 ಲೀಟರ್ 2 ಲೀಟರ್ ಎಣ್ಣೆ ಹಾಕಿದ್ರೆ ಒಂದು 5 6 ಓಡೆ ಬಿಟ್ರೆ ಚೆನ್ನಾಗಿ ಬರ್ತದೆ ಈಗ ಉಂಡೆ ಹಾಕಾಯ್ತು ಈಗ ಹಾಕೊಂಡು ಒತ್ತೋದು ಹೇಗೆ ತೋರಿಸ್ತೀನಿ ನೋಡಿ ನೋಡಿ ಈಗ ಮಿಕ್ಸ್ ಮಾಡ್ಬೇಕಾದ್ರೆ ಈಗ ಒಂದ್ಸರಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೈದಾ ಹೋಳಿಗೆ ಒಂದು 2 ಸರಿ ರೌಂಡ್ ಮಾಡ್ಕೊಂಡು ನಿಮ್ಗೆ ಒತ್ತಕ್ಕೆ ಸ್ಟೈಲ್ ಹೆಂಗೆ ಅಂತ ಗೊತ್ತಾಗಿಲ್ಲ ಅಂತ ನೋಡಿ ಹಿಂಗೆ ಇಟ್ಕೊಳ್ಳಿ ಫಸ್ಟು ಈ ಕೈ ಹಿಂಗಿಡಿ ಮೇಲ್ಗಡೆ ಕೈ ಇಟ್ಕೊಂಡು ಪ್ರೆಸ್ ಮಾಡಿ ಇದು ರೌಂಡ್ ಶೇಪ್ ಬಂದಿರ್ತದೆ ನೆಕ್ಸ್ಟ್ ಮೆತ್ತಿಗೆ ಒಂದು 2 3 ಸರಿ ಹೊಡಿರಿ ಅಷ್ಟೇ ಈಗ ನೋಡಿ ಮತ್ತೆ ತೋರಿಸ್ತೀನಿ ಒಂದು 2 ಸರಿ ನೋಡಿ ಹಿಂಗೆ ಮೈದಾ ಮಿಕ್ಸ್ ಮಾಡ್ಕೊಂಡು ಈ ಕೈಲಿ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ ಇದು ರೌಂಡ್ ಶೇಪ್ ಬರುತ್ತೆ ನೋಡಿ ಈ ಥರ ಬರ್ತದೆ ಕಟ್ಟಾಗೋದಾಗಲಿ ಮುರಿದೋಗೋದಾಗಲಿ ಆ ಥರ ಏನು ಬರಲ್ಲ ಈ ಥರ ನಾನು ಹೇಳ್ದಂಗೆ ಮಾಡಿದ್ರೆ ಒಡೆ ಚೆನ್ನಾಗಿ ಬರ್ತದೆ ನಿಮ್ಮ ಮನೆಯಲ್ಲರ ಮಾಡಿ ಹೋಟ್ಲರ ಮಾಡಿ ಎಲ್ಲರೂ ಮಾಡಿ ಈ ವಿಧಾನ ಇದು ಮಾಡ್ಕೊಳ್ಳಿ ಚೆನ್ನಾಗಿ ಬರ್ತದೆ ಒಡೆ ನಿಮಗೆ ಅದೇ ಹೇಳಿ ನಾನು ಆಗಲೇ ಮೆಜರ್ಮೆಂಟ್ ಕೊಟ್ಟಿದ್ದೀನಿ ಇದು ನಾನು 90 ಗ್ರಾಮ್ ದೊಡ್ಡ ಒಡೆ ಇದು ನಿಮ್ಮ ಚಿಕ್ಕದು ಬೇಕಂದ್ರೆ ಇದರಲ್ಲಿ ಉಂಡೆ ಚಿಕ್ಕ ಹಾಕೊಳ್ಳಿ ಅಂದರೆ ಈಗ ಕೆಲವರು ಏನಂತಾರೆ ಮಂದಗೆ ಬೇಕು ಅಂತಾರೆ ಕೆಲವರು ತೆಳ್ಳಗೆ ಬೇಕು ಅಂತಾರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಒತ್ಕೊಳ್ಳಿ ಫುಲ್ಲು ಪ್ಲೇನಾಗಿ ಬೇಯಿಸ್ಬಿಟ್ರೆ ಗಟ್ಟಿ ಗಟ್ಟಿ ಬಂದುಬಿಡ್ತದೆ ಗಟ್ಟಿ ಗಟ್ಟಿ ಬರಬಾರ್ದು ಸಾಫ್ಟಾಗೇ ಇರಬೇಕು ಸರ್ ಈಗ ನೀವು ಸನ್ ಪ್ಯೂರ್ ಆಯಿಲು ಕಡಲೆಕಾಯಿ ಎಣ್ಣೆ ನಿಮ್ಗೆ ಯಾವ ಥರ ಎಣ್ಣೆ ಬೇಕೋ ಆ ಥರ ನಮ್ಗೆ ಫೋನ್ ಮಾಡಿ ಹೇಳ್ತು ಅಂದರೆ ಆ ಥರ ಮಾಡ್ಕೊಡ್ತೀವಿ ಸರ್ ಓಕೆ ನಾವು ಸನ್ ಪ್ಯೂರ್ ಎಣ್ಣೆನ ಯೂಸ್ ಮಾಡ್ತೀವಿ ಈ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು ನೋ ಕೆಮಿಕಲ್ಲು ಕೆಮಿಕಲ್ ಫ್ರೀಯಾಗಿ ಮಾಡ್ತಾರೆ ಸರ್ 20 ಲೀಟರ್ಸ್ ಕೆಪಾಸಿಟಿ ನಾವು 15 ಲೀಟರ್ಸ್ ಹೊಡ್ಕೋತೀವಿ ಅದು ಒಡೆಯ ಫ್ರೀಯಾಗಿ ಬೇಯೋಕ್ಕೆ ಜಾಗ ಬೇಕಲ್ವಾ ಎಣ್ಣೆ ಜಾಸ್ತಿ ಇದ್ದಷ್ಟು ಒಡೆ ಚೆನ್ನಾಗಿ ಬರ್ತದೆ ವಡೆ ಆಗಲಿ ಏನೇ ಆಗಲಿ ಕರಿದ ತಿಂಡಿಗಳು ಎಣ್ಣೆ ಜಾಸ್ತಿ ಇದ್ದು ಕ್ಲೀನಾಗಿ ಫ್ರೈ ಆದರೆ ಮಾತ್ರ ಟೇಸ್ಟ್ ಬರೋದು ನೀವು ಕಮ್ಮಿ ಎಣ್ಣೆ ಹಾಕಿ ಜಾಸ್ತಿ ಚೆನ್ನಾಗಿ ಬೇಯಿಸ್ತೀವಿ ಅಂದರೆ ಚೆನ್ನಾಗಿ ಬರಲ್ಲ ಸರ್ ನಮ್ಮ ವಡೆ ಏನಂತಂದರೆ ವಡೆ ಆನಿಯನ್ನು ಎಣ್ಣೆಯಲ್ಲಿ ಅಂದರೆ ಈರುಳ್ಳಿ ಎಣ್ಣೆಯಲ್ಲಿ ಬೆಂದ ತಕ್ಷಣವೇ ಆಲ್ಮೋಸ್ಟ್ ಒಂದು 100-200 ಮೀಟರ್ ಗಂಟೆ ಸ್ಮೆಲ್ ಸ್ಪ್ರೆಡ್ ಆಗುತ್ತೆ ನಮ್ಮಲ್ಲಿ ಈರುಳ್ಳಿ ಎಣ್ಣೆ ಜೊತೆಗೆ ಕರಿಬೇವು ಮತ್ತು ಜೀರಿಗೆ ಗೋಡಂಬಿ ಬಾದಾಮಿ ಗಸಗಸೆ ಎಲ್ಲ ಫ್ರೈ ಆಗ್ತಿರೋದ್ರಿಂದ ಇನ್ನೂ ಸ್ಮೆಲ್ಲೇ ಒಂಥರ ಡಿಫ್ರೆಂಟ್ ಸ್ಮೆಲ್ ಇದೆ ನೋಡಿ ಸರ್ ಗೋಡಂಬಿ ಬಾದಾಮಿ ಎಲ್ಲ ಇಲ್ಲೇ ಸಿಗ್ತದೆ ಮೇಲ್ಗಡೆ ಒಳಗೆ ಜಸ್ಟ್ 7-8 ಗಡಂಬಿ 10 ಗಂಟೆ ಸಿಗುತ್ತೆ ಗೋಡಂಬಿ ಬಾದಾಮಿ ಇದೆಲ್ಲ ರಿಚ್ನೆಸ್ ಆಗಿರ್ತದೆ ಡ್ರೈ ಫ್ರೂಟ್ದು ಇಲ್ಲಿ ನೋಡಿ ಇಲ್ಲೊಂದು ಗೋಡಂಬಿ ಇದೆ ಎಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸರ್ ನಾವು ಬೆಂಗಳೂರು ಜನಗಳಿಗೆ ಮದ್ದೂರು ಸ್ಟೈಲಲ್ಲಿ ಮದ್ದೂರುಡೆ ಕೊಡಬೇಕು ಅಂದ್ಬಿಟ್ಟು ಮದ್ದೂರು ಸ್ಟೈಲಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಮದ್ದೂರುಡೆ ಹೆಂಗೆ ಬಾರ್ನ್ ಆಯಿತು ಮದ್ದೂರುಡೆ ಹೆಂಗೆ ಹೆಂಗೆ ಮೊದಲು ಸ್ಟಾರ್ಟಿಂಗ್ ಆಯಿತು ಆ ಮದ್ದೂರುಡೆ ಥರನೇ ಮಾಡ್ತಾ ಇದ್ದೀವಿ ಓಲ್ಡ್ ಮದ್ದೂರು ಸ್ಟೈಲ್ ಮದ್ದೂರುಡೆ ಹೇಗೆ ಮಾಡ್ತಾ ಇರೋದು 3 ಕೆಜಿ ಈರುಳ್ಳಿ ಇದೆ ನಾರ್ಮಲಾಗಿ ವೀಡಿಯೋಗೆ ಅಂತ ಮಾಡ್ತಾ ಇರೋದು ನಾವು ಜಾಸ್ತಿ ಮಾಡ್ತೀವಿ ಕಮ್ಮಿ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ ಮನೇಲಿ ಮಾಡಿದರೆ 3 ಕೆಜಿ 2 ಕೆಜಿ ಅಷ್ಟು ಮಾಡ್ಕೊಳ್ಳಿ ಕರಿಬೇವು ಸೊಪ್ಪು ಈ ಕರಿಬೇವು ಸೊಪ್ಪು ಡೀಪ್ ಫ್ರೈ ಎಣ್ಣೆಲಿ ಫ್ರೈ ಮಾಡ್ಕೊಬಿಟ್ರೆ ಚೆನ್ನಾಗಿ ಬರ್ತದೆ ಕೈಲಿ ಹಾಕಿದ್ರೆ ಅಂದರೆ ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ ಬರ್ತು ಬಟ್ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಬರ್ತದೆ ನೆಕ್ಸ್ಟ್ ಹಸಿರು ಮೆಣಸಿನಕಾಯಿ ಇದು ಹಾಕಿದ್ರೆ ಚೆನ್ನಾಗಿ ಬರ್ತದೆ ಮಕ್ಕಳಿದ್ರೆ ಬೇಡ ಒಂದು 6-7 ಮೆಣಸಿಗೆ ಹಾಕಿದ್ದೀನಿ ಇದು ರವೆ ನಾವು ಮದ್ದೂರು ಸ್ಟೈಲಲ್ಲಿ ಮಾಡ್ತಿರ್ತೀನಿ ಅಂದರೆ ರವೆ ಜಾಸ್ತಿ ಇರ್ತದೆ ಇದರಲ್ಲಿ ಅಂದರೆ ನಮ್ಮಲ್ಲಿ ಇದೆಲ್ಲ 50-50 ವಡೆ ಅಂತ ಇದೆಯಲ್ಲ ಆ ಸ್ಟೈಲಲ್ಲಿ ಮಾಡ್ತಾ ಇರೋದು ಇದಕ್ಕೆ ರವೆ ಜಾಸ್ತಿ ಇದು ಅಪ್ರಾಕ್ಸಿಮೇಟ್ 1.5 ಕೆ ಜಿ ಅಷ್ಟು ರವೆ ಇದೆ ನಾರ್ಮಲಾಗಿ ಎಲ್ಲ ಒಡೆಗೆ ನಾವು ಎಳ್ಳು ಯೂಸ್ ಮಾಡ್ತೀವಿ ಎಳ್ಳೆನಾದ್ರೂ ಬೇಡ ಅಂತಂದರೆ ಅದನ್ನ ಸ್ಕಿಪ್ ಮಾಡಿ ಮಾಡಿಕೊಡ್ತೀವಿ ಒಂದಿನ ಮುಂಚಿತವಾಗಿ ಹೇಳಬೇಕು ಎಳ್ಳು ಬೇಡ ನಮಗೆ ಅಂತೇಳಿ ಇದೊಂದು 150 ಗ್ರಾಮ್ಸ್ ಹಾಕಿದ್ದೀವಿ ಎಳ್ಳು 3 ಕೈ ಹಿಡಿ ಜೀರಿಗೆ 50 ಗ್ರಾಮು ಧನಿಯಾ ಒಂಚೂರು ಹಾಕ್ಬೇಕು ಅಷ್ಟೇ ಮುಂದೆ ಒಂದು 10-15 ಕಾಳು ಸಿಗೋಷ್ಟು ಕಮ್ಮಿ ಹಾಕಿ ಅಷ್ಟು ಉಪ್ಪು ಇದಕ್ಕೆ ಒಂದು 200 ಗ್ರಾಮ್ ಅಷ್ಟು ಎಣ್ಣೆ ಹಾಕಬೇಕು ಕಾದಿರಿ ಎಣ್ಣೆ ಹಾಕಂದ್ರೆ ಚೆನ್ನಾಗಿ ಬರ್ತದೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ ಯಾಕಂದರೆ ಜನಗಳಿಗೆ ಕೆಮಿಕಲ್ ಫ್ರೀ ಮತ್ತು ವಿಟಮಿನ್ಸ್ ಎಲ್ಲ ಇದೆ ಅದರಲ್ಲಿ ಅದಕ್ಕೋಸ್ಕರ ಈ ಮದ್ದೂರುಡೆಗೆ ಮಿಕ್ಸಿಂಗೇ ಮೇನು ಏನಕ್ಕೆ ಅಂದರೆ ಇದಕ್ಕೆ ನಾವು ನೀರು ಹಾಕಲ್ಲ ಇಲ್ಲಿ ಮೇನಾಗಿ ಈ ಉಪ್ಪು
ಉಪ್ಪು ಎಣ್ಣೆ ಮತ್ತೆ ಈರುಳ್ಳಿಲಿ ಬಿಡುವಂತ ನೀರು ಈ ಮೂರಿಂದನೇ ಇದು ಮಿಕ್ಸ್ ಆಗಬೇಕು ಅದರಿಂದಾಗಿ ನೀರು ಯೂಸ್ ಮಾಡಲ್ಲ ನೀರು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಗಟ್ಟಿ ಬಂದ್ಬಿಡುತ್ತದೆ ವಡೆ ನೀರು ಯೂಸ್ ಮಾಡಬಾರದು ಇದು ಮೈದಾ ಈಗ 1/2 ಕೆಜಿ ರವೆ ಹಾಕಿದಿವಲ್ಲ 1/2 ಕೆಜಿ 2 ಕೆಜಿ ಒಳ ಮೈದಾ ಹಾಕಬೇಕು ಮನೆಯಲ್ಲಿ ಕೆಲವರು ಹೆಲ್ತ್ ಇಶ್ಯೂ ಅಂತ ಹೇಳ್ತಾರಲ್ವಾ ನಮಗೆ ಮೈದಾ ಹಿಟ್ ಹಾಕ ಬರಲ್ಲ ಅಂತಾರಲ್ಲ ಗೋಧಿ ಹಿಟ್ ಯೂಸ್ ಮಾಡಬಹುದು ಕಲರ್ ಏನು ಚೇಂಜ್ ಆಗಲ್ಲ ಟೇಸ್ಟ್ ಏನು ಚೇಂಜ್ ಆಗಲ್ಲ ಬಟ್ ಇಲ್ಲಿ ನಮಗೆ ಈ ವಡೆ ಮಾಡಕ್ಕೆ ಈಗ ಮೈದಾನು ಗೋಧಿನು ಇದಲ್ಲ ವಿಷಯ ಅಲ್ಲ ನಮಗೆ ಮೇನ್ ಆಗಿ ಈರುಳ್ಳಿ ಎಷ್ಟು ಚೆನ್ನಾಗಿ ಹಾಕ್ತಿವೋ ಎಷ್ಟು ಫ್ರೆಶ್ ಆಗಿ ಹಾಕ್ತಿವೋ ಅದೇ ಮೇನ್ ಮದ್ದುರಡೆಗೆ ಈರುಳ್ಳಿನೇ ಮೇನ್ ಈ ತರ ಈರುಳ್ಳಿ ಬಿಟ್ಕೋಗಂಟ ಅಂದ್ರೆ ಈರುಳ್ಳಿ ನೀರು ಬಿಟ್ಕೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಅದು ನೀರು ಬಿಟ್ಕೊಂಡಾಗ ಇದೇ ಸಾಫ್ಟ್ ಆಗುತ್ತೆ 2 ನಿಮಿಷಕ್ಕೆ ಉಂಡೆ ಬರುತ್ತದೆ ಜಾಸ್ತಿ ಟೈಮ್ ಕೊಡೋಂಗಿಲ್ಲ ಉಂಡೆ ಹಾಕೋಂಗ ಉಂಡೆ ಹಾಕೋಕೆ ಟೈಮ್ ಬಿಡೋಂಗಿಲ್ಲ ನೆನೆ ಹಾಕಿ ಬಿಡೋದು ಮತ್ತು ಸ್ವಲ್ಪ ಟೈಮ್ ಕೊಡೋದು ಆ ಥರ ಏನಿಲ್ಲ 2 ನಿಮಿಷಕ್ಕೆ ರೆಡಿ ಆಗುತ್ತೆ ಸರ್ ನಾನು ಹೇಳಿಲ್ಲ ಉಪ್ಪು ಎಣ್ಣೆ ಮತ್ತು ಈರುಳ್ಳಿಲಿ ಬಿಟ್ಕೋಂತ ನೀರಿಂದನೇ ಅದು ನೀರು ಬಿಟ್ಕೋಬೇಕು ಅದರಿಂದ ಈಗ ರೆಡಿ ಆಗಿದೆ ನಾನು 1 ನಿಮಿಷ ಜಾಸ್ತಿ ನಾನು ಟೈಮ್ ತಳ್ಳಿಲ್ಲ 1 ನಿಮಿಷಕ್ಕೆ ಉಂಡೆ ಬರ್ತಾ ಇದೆ ನೋಡಿ ಸರ್ ಫುಡ್ ಇಂಡಸ್ಟ್ರಿಗೆ ನಾನು ಬರಬೇಕು ಅಂತ ಇದೇನು ಇರಲಿಲ್ಲ ನನ್ನ ಗೋಲೇ ಇರಲಿಲ್ಲ ನಾನು ಓದಬೇಕಾದ್ರೆ ನಾನು 2003 ನಾನು SLC ಓದಬೇಕಾದ್ರೆ ನಾನು ಚೆನ್ನಾಗಿ ಓದ್ತಾ ಇದ್ದೆ ಅಂದರೆ ನಂದು SLC ನಾನು 2003 SLC ಫಸ್ಟ್ ಕ್ಲಾಸಲ್ಲೇ ಪಾಸ್ ಆದೆ ಅಂದರೆ 20 ವರ್ಷದಿಂದ SLC ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತು ಅಂತಂದರೆ ನೀವೇ ಯೋಚನೆ ಮಾಡಿ ನನಗೆ ಯಾವ ಥರ ಇತ್ತು ಟ್ಯಾಲೆಂಟು ಅನ್ನೋದಕ್ಕಿಂತ ಓದೋದ್ ಬಗ್ಗೆ ಆಸಕ್ತಿ ಇತ್ತು ಆಗ ನಮ್ಮ ತಂದೆ ತೀರೋಗ್ಬಿಟ್ರು 2003 ಆಗ ಕಾರಣಾಂತರಗಳಿಂದ ಮನೆ ಮೇಂಟೆನೆನ್ಸ್ಗೆ ಹಾಕ್ದೇ ನಾನೇ ಅಂದರೆ ವಾಲಂಟ್ರಿಯಾಗಿ ಕೆಲಸಕ್ಕೆ ಸೇರ್ಕೋಬೇಕಾಯಿತು ನಾನು PUC ಅಡ್ಮಿಷನ್ ಆಗಿತ್ತು ಲೇಟಾಗಿ ಅಡ್ಮಿಷನ್ ಮಾಡಿದೆ ಏನಕ್ಕೆಂದರೆ ಫೀಸ್ ಕಟ್ಟಕ್ಕೆ ಅಮೌಂಟ್ ಇಲ್ಲದೇ PUC ಲೇಟಾಗಿ ಅಡ್ಮಿಷನ್ ಆದೆ ಯಾಕಂದರೆ ನಾನು ಟ್ರೈನಿಗೆ ಕೆಲಸಕ್ಕೆ ಬರ್ತಿದ್ದೆ ಆವಾಗಲೇ SLC ರಿಸಲ್ಟ್ ಬರೋಕ್ಕೆ ಮುಂಚೆ ನಾನು ಟ್ರೈನಿಗೆ ಕೆಲಸಕ್ಕೆ ಬಂದೆ ಟ್ರೈನಿಗೆ ಕೆಲಸ ಮಾಡ್ಕೊಂಡು PUC ಲೇಟಾಗಿ ಅಡ್ಮಿಷನ್ ಹಾಕ್ಕೊಂಡು ಕರೆನ್ಸ್ಪಾಂಡೆನ್ಸಲ್ಲಿ ನಾನು ಡಿಗ್ರಿನೂ ಕೂಡ ಮಾಡಿದೆ ಸರ್ ನೋಡಿ ಈಗ ನಾವು ಇದು ನಮ್ಮ ಒಡೆ 90-95 ಗ್ರಾಮ್ ಬರ್ತದೆ ಒಂದು ಒಡೆ 90 ಗ್ರಾಮ್ ಬರುತ್ತೆ ನೀವೇನೋ ಮನೆಗೆ ಚಿಕ್ಕದಾಗ ಸಾಕು ಫಂಕ್ಷನ್ಗೆ ಅಂತಂದರೆ ಸಣ್ಣ ಉಂಡೆ ಮಾಡ್ಕೋಬೋದು ಸಣ್ಣ ಉಂಡೆ ಅಂತಂದರೆ ನೋಡಿ ಈ ಥರ ಸಣ್ಣದಾಗ ಮಾಡ್ಕೊಂಡ್ರೆ ಇದು ಊಟಕ್ಕೆ ಫಂಕ್ಷನ್ಗಳಿಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಮನೇಲಿ ಜಾಸ್ತಿ ಜನ ಇದ್ದರು ಸಣ್ಣ ಮಕ್ಕಳಿಗೆ ಆಗಲ್ಲ ಅಂತಂದರೆ ಸಣ್ಣ ಉಂಡೆ ಆದರೆ ಸಾಕು ಏನು ತೊಂದರೆ ಇಲ್ಲ ಮಕ್ಕಳಿಗೆ ಮನೇಲಿ ಈಗ ಉಂಡೆ ಹಾಕಾಯಿತು ಈ ಕಲ್ಲ ಮೇಲೆ ಒತ್ತಿದ್ರೆ ಈ ಯಾವುದೇ ಚಪಾತಿ ಮಣೆ ಆಗಲಿ ಏನು ಬೇಕಾಗಲ್ಲ ಒತ್ತಕ್ಕೆ ಕೈಲೇ ಒತ್ತದು ಮೈದಾ ಒಳಗೆ 1-2 ಸಲ ರೌಂಡ್ ಮಾಡ್ಕೊಂಡು ನಿಮ್ಗೆ ಒತ್ತಕ್ಕೆ ಸ್ಟೈಲ್ ಹೆಂಗೆ ಅಂತ ಗೊತ್ತಾಗಿಲ್ಲ ಅಂತ ನೋಡಿ ಹಿಂಗೆ ಇಟ್ಕೊಳ್ಳಿ ಫಸ್ಟು ಈ ಕೈ ಹಿಂಗೆ ಇಡಿ ಮೇಲ್ಗಡೆ ಕೈ ಇಟ್ಕೊಂಡು ಪ್ರೆಸ್ ಮಾಡಿ ಇದು ರೌಂಡ್ ಶೇಪ್ ಬಂದಿರ್ತದೆ ನೆಕ್ಸ್ಟು ಮೆತ್ತಿಗೆ 1-2 ಮೂರು ಸರಿ ಹೊಡೀರಿ ಅಷ್ಟೇ ಎಣ್ಣೆ ಜಾಸ್ತಿ ಇದ್ದಷ್ಟು ಒಡೆ ಚೆನ್ನಾಗಿ ಬರ್ತದೆ ಈಗೇನು ಗೊತ್ತಾ ನಾವು ಮನೆಗಳಲ್ಲಿ ಏನು ಒಡೆ ಚೆನ್ನಾಗಿ ಬರಲ್ಲ ಅಂತ ರೀಸನ್ ಯಾರಿಗೂ ಗೊತ್ತಿಲ್ಲ ಗೊತ್ತೈತೆ ಬಟ್ ನಾನು ಇನ್ನೊಂದ್ಸರಿ ಕೆಲವು ಗೊತ್ತಿಲ್ಲದವ್ರಿಗೆ ಹೇಳ್ತೀನಿ ಏನಕ್ಕೆ ಅಂದರೆ ಕಡಿಮೆ ಎಣ್ಣೆ ನಾವು ಫಸ್ಟ್ ಟೈಮ್ ಒಡೆ ಸ್ಟಾರ್ಟ್ ಮಾಡಿ ಟ್ರೈ ಮಾಡ್ತೀವಲ್ಲ ಒಂದು 2 ಲೀಟ್ರ್ ಅವು 1/2 ಲೀಟ್ರ್ 1 ಲೀಟ್ರ್ ಹಾಕ್ಬಿಟ್ಟು 4 ಕೊಡೆ ಬಿಡ್ತೀವಿ ಅದೇನಾಗುತ್ತೆ ಬಾಣ್ಲಿಂದ 1-2 ಇಂಚ್ 3 ಇಂಚ್ ಬಂದಿರುತ್ತೆ ಅಷ್ಟೇ ಅದು ಎಣ್ಣೆನೂ ಕಾವಾಗಲ್ಲ ಅಂದರೆ ಸಡನ್ನಾಗಿ ಎಣ್ಣೆ ಜಾಸ್ತಿ ಕಾವಾಗ್ಬಿಡ್ತದೆ ಒಡೆನೂ ಬೇಯಲ್ಲ ಒಡೆ ಫುಲ್ಲಾಗಿ ಬೇಯಲ್ಲ ಎಣ್ಣೆ ಒಡೆ ಆಗಲಿ ಏನೇ ಆಗಲಿ ಕರಿದ ತಿಂಡಿಗಳು ಎಣ್ಣೆ ಜಾಸ್ತಿ ಇದ್ದು ಕ್ಲೀನಾಗಿ ಫ್ರೈ ಆದ್ರೆ ಮಾತ್ರ ಟೇಸ್ಟ್ ಬರೋದು ನೀವು ಕಮ್ಮಿ ಎಣ್ಣೆ ಹಾಕಿ ಜಾಸ್ತಿ ಚೆನ್ನಾಗಿ ಬೇಯಿಸ್ತೀವಿ ಅಂದರೆ ಚೆನ್ನಾಗಿ ಬರಲ್ಲ ಎಣ್ಣೆ ಕಾವು ಬಂದಿದೆ ಬಿಸಿ ಇದೆ ಸಣ್ಣದಾಗಿ ಬಂತು ಅಂದರೆ ನಾವು ಒಂದೇ ಸರಿ 80 ಒಡೆ ಬಿಡ್ತೀವಿ ಒಡೆದೋಗಲ್ಲ ಬರೀ ಮೈದಾ ಆಯಿತು ಅಂತಂದರೆ ಅದು ಮಿಕ್ಸಿಂಗ್ ಆಗಿರಲ್ಲ ಕ್ಲೀನಾಗಿ ಈರುಳ್ಳಿ ಜಾಸ್ತಿ ರಿಚ್ನೆಸ್ ಆಗಿ ಈರುಳ್ಳಿ ಹಾಕ್ತಿವಲ್ಲ ಅದರಿಂದಾಗಿ ನಮ್ದೇನು ಕಟ್ಟಾಗಲ್ಲ ಏನು ಬೆಂಡು ಆಗಲ್ಲ ಇಲ್ಲ ಅದು ಎಣ್ಣೆ ಕಾವು ಬಂದಮೇಲೆ ಒಂದು 3-4 ನಿಮಿಷ ಸಾಕು ಎಣ್ಣೆ ಕಾವಿಲ್ಲ ಅಂದರೆ 1-2 ನಿಮಿಷ ಎಕ್ಸ್ಟ್ರಾ ತಗೊಳುತ್ತೆ ಈಗ ನೋಡಿ ಒಡೆ ಗೋಲ್ಡನ್ ಕಲರ್ ಬಂದಿದೆ ಇನ್ನೊಂದು ಆಲ್ಮೋಸ್ಟ್ ಬಂದಿದೆ 80% ಎಣ್ಣೆ ಕಾವಿದ್ರೆ ಫುಲ್ ಅಂದರೆ ಏನು ಕಾವು ಬೇಕೋ ಅದು ಕಾವಿದ್ರೆ ಒಂದು 3-4 ನಿಮಿಷ ಸಾಕು ಕಾವು ಸ್ಟಾರ್ಟಿಂಗ್ ಅದೇ ತಾನೆ ಕಾವು ತಗೊಳ್ತಿದ್ದೀವಿ ಅಂದರೆ ಒಂದು 6-7 ನಿಮಿಷ ಬೇಕಾಗುತ್ತೆ ಅಂದರೆ ಇದನ್ನ ಜಾಸ್ತಿ ದೊಡ್ಡ ಫ್ಲೇಮಲ್ಲಿ ಬೇಯಿಸಬಾರ್ದು ಕಮ್ಮಿ ಫ್ಲೇಮಲ್ಲೇ ಬೇಯಿಸಬೇಕು ಯಾಕೆಂದರೆ ಯಾವುದೇ ಪದಾರ್ಥ ಆಗಲಿ ಅರ್ಜೆಂಟಿಗೆ ಬೆಂದರೆ ಮೇಲೆ ಮಾತ್ರ ಬೆಂದಿರ್ತದೆ ಒಳಗಡೆ ಬೆಂದಿರಲ್ಲ ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸಬೇಕು ಅಂದರೆ ನೀವು ಹೇಳ್ತೀರಾ ಹೆಂಗೆ ಅಷ್ಟೊಂದು ಆರ್ಡರ್ ಇರ್ತದೆ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಸಂಜೆ ಗಂಟೆ ಎಷ್ಟು ಬಿಡ್ತೀರಾ ಅಂತ ಅನ್ಕೋಬೋದು ನಾವು ಒಂದು ಸರಿಗೆ 80 ಒಡೆ ಬಿಡ್ತೀವಿ ಒಂದು ಸರಿ ಇದು 20 ಲೀಟ್ರ್ ಎಣ್ಣೆ ಇಡುವಂಥ ಬಾಣಲಿ ಒಂದು ಸರಿಗೆ 80 ಒಡೆ ಬಿಡ್ತೀವಿ 10-10 ನಿಮಿಷ ತಗೊಂಡ್ರೂ ಸಾಕಾಗತ್ತೆ ಅಂತ ತೊಂದರೆ ಇಲ್ಲ ನಮಗೆ ನೋಡಿ ಒಡೆ ಗೋಲ್ಡನ್ ಕಲರ್ ಬಂದಿದೆ ಅಂದರೆ ನಾವು ಮದ್ದು ಸ್ಟೈಲಲ್ಲಿ ಮಾಡಬೇಕು ಅಂತ ಹೋದ್ರೂ ಮತ್ತು ನಮ್ಮಲ್ಲಿ ಈರುಳ್ಳಿ ಜಾಸ್ತಿಯಾಗಿ ಇನ್ನೂ ಚೆನ್ನಾಗಿ ಬಂದಿದೆ ಮದ್ದು ಸ್ಟೈಲ್ಗಿನ್ನ ಚೆನ್ನಾಗೇ ಬಂದಿದೆ ಅಂದರೆ ಈರುಳ್ಳಿ ಕಮ್ಮಿ ಆಗ್ತಾರೆ ನಮ್ಮಲ್ಲಿ ಈರುಳ್ಳಿ ಎಲ್ಲ ಒಡೆಗೂ ಈರುಳ್ಳಿ ಜಾಸ್ತಿ ಇರ್ತದೆ ಈರುಳ್ಳಿ ಚೆನ್ನಾಗಿ ಬಂದಿದೆ ನೋಡಿ ನಾವು ಆಲ್ಮೋಸ್ಟ್ 1 ವರ್ಷದಿಂದ ಇವರ ಹತ್ರ ಮದ್ದುರೊಡೆ ತೊಗೊಂಡು ತಿಂದು ರುಚಿ ನೋಡಿದ ಮೇಲೆ ಬಹಳ ಚೆನ್ನಾಗಿದೆ ಸೊ ಈ ಕಡೆ ಬಂದಾಗೆಲ್ಲ ಅದೇ ಕೆಲಸವಾಗಿ ಬಂದು ವಿಸಿಟ್ ಮಾಡಿ ಸಾಕಷ್ಟು ಮದ್ದುರೊಡೆ ತೊಗೊಂಡು ಹೋಗ್ತಾಯಿರ್ತೀವಿ ಭಾಳ ಎಲ್ಲ ಸ್ನೇಹಿತರಿಗೆಲ್ಲ ಕೊಟ್ಟಿದ್ದೀವಿ ಸುಮಾರು ಜನ ಬಂದು ತೊಗೊಂಡು ಹೋಗ್ತಾ ಇರ್ತಾರೆ ನಮ್ಮ ಪರಿಚಯ ಮಾಡಿ ತುಂಬಾ ಚೆನ್ನಾಗಿದೆ ಕಾಮನ್ ಆಗಿ ನಾನು ಇಲ್ಲಿ ಅವತ್ತು 2 ಒಡೆ ತೊಗೊಂಡೋದೆ ಆದರೆ ಅದು ನನ್ನ ಮಗಳು ತುಂಬ ಲೈಕ್ ಮಾಡಿದ್ಲು ಯಾಕಂದರೆ ನನ್ನ ಮಗಳಿಗೆ ಈ ಪಿಜ್ಜಾ ಬರ್ಗರು ಇದೆಲ್ಲ ತೊಗೊಂಡು ತಿನ್ನಿಸ್ಬೇಕು ಸುಮ್ಮನೆ ಹಿಂಸೆ ಮಾಡಿ ನಾನು ತಿನ್ನಿಸ್ದೆ ಬಟ್ ಆದರೆ ಇವತ್ತು ಅವತ್ತು 2 ತೊಗೊಂಡು ಇವಾಗ 5 ತೊಗೊಂಡಿದ್ದೀನಿ ಏನಂತಂದರೆ ನನ್ನ ಮಗಳು ಹಿಂಸೆ ನನಗೆ ನಾನು ಬಿಲ್ ಬರೋಕ್ಕಾಗಿಲ್ಲ ಇವತ್ತು ನಾನು ಬಂದಿದ್ದೀನಿ ತೊಗೊಂಡು ಹೋಗ್ತಾಯಿದ್ದೀನಿ ಬರುವಾಗ ಹೋಗುವಾಗ
ಇದೊಂದು ಐಟಂ ಎಲ್ಲ ತಗೊಂಡಕ್ಕೆ ತುಂಬಾ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಮೇಂಟೇನ್ ಮಾಡಿದ್ರು ಟೇಸ್ಟ್ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಈಗ ಯಾಕಂದ್ರೆ ಸಾಯಂಕಾಲ ಟೈಮಲ್ಲಿ ಏನೋ ಸ್ನಾಕ್ ತಿನ್ನಬೇಕು ಅಂದಾಗ ಒಳ್ಳೆ ಕ್ವಾಲಿಟಿ ಒಳ್ಳೆ ಟೇಸ್ಟ್ ಇರಂತ ಫುಡ್ ಸಿಗಲ್ಲ ಇದು ತುಂಬಾ ಚೆನ್ನಾಗಿದೆ ನೋಡಿ ನಾನು ಇಷ್ಟೊತ್ತು ಮಾಡಿದ ವಡೆ ಎಲ್ಲ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಸುತ್ತೆ ಚೆನ್ನಾಗಿ ಒಂದ್ಸಲ ಇದೆ ಬಂದು ಒಂದ್ಸಲ ಟೇಸ್ಟ್ ಮಾಡಿ ಏನೇ ಆರ್ಡರ್ಸ್ ಇದ್ರು ವಿಸಿಟ್ ಮಾಡಿ ಆರ್ಡರ್ಸ್ ಬಲ್ಕ್ ಆಗಿ ಮಾಡ್ಕೊಡ್ತೀವಿ ಕೆಂಗೇರಿ ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟು ಫ್ರಂಟ್ ಗೇಟಲ್ಲಿ ಒಂದಿದೆ 8861351104 ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಲೊಕೇಶನ್ ಹೇಳ್ತೀವಿ ಇಲ್ಲಾಂದರೆ ನಾವೇ ಬೇಕಂದರೆ ಫೋಟೋ ಡನ್ಸೋ ಗಿನ್ಸೋ ಸ್ವಿಗ್ಗಿನೂ ಮಾಡ್ಬೋದು